ರಾಜ್ಯ ವಿಧಾನಸಭಾ ಚುನಾವಣೆಗೆ ಬರೋಬ್ಬರಿ 7-8 ತಿಂಗಳುಗಳು ಇವೆ. ಮುಂದಿನ ವರ್ಷ ಏಪ್ರಿಲ್ ಮೇ ತಿಂಗಳಲ್ಲಿ ಚುನಾವಣೆ ನಡೆಯೋದು ವಾಡಿಕೆ. ಆದರೆ ರಾಜ್ಯದಲ್ಲಿ ಅವಧಿ ಪೂರ್ವ ಚುನಾವಣೆ ನಡೆಯುತ್ತೆ ಅನ್ನೋ ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿದೆ. ಮಾಜಿ ಸಿಎಂ ಕುಮಾರಸ್ವಾಮಿ ಬಾಯಲ್ಲೇ ಅವಧಿಗೂ ಮುನ್ನ ಚುನಾವಣೆ ನಡೆಯೋ ಮಾಹಿತಿ ಹೊರಬಿದ್ದಿದೆ. ರೈತರ ಏಳಿಗೆಗಾಗಿ 500 ಜನ ಸಾಧಕರ ರೈತರು ನಿಮಗೆ ಸಾಧನೆಯ ಪಾಠ ಮಾಡ್ತಾರೆ. ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್. ಡಿಸೆಂಬರ್ ಒಳಗೆ ನಡೆಯುತ್ತಾ ವಿಧಾನಸಭಾ ಚುನಾವಣೆ ದಳಪತಿ ಸಿಡಿಸಿದ್ರು ಅವಧಿಪೂರ್ವ ಎಲೆಕ್ಷನ್ ಬಾಂಬ್. ಅವಧಿಪೂರ್ವ ಚುನಾವಣೆ ಎಸ್, ಇಂಥ ಒಂದು ಚರ್ಚೆ ರಾಜ್ಯ ರಾಜಕೀಯದಲ್ಲಿ ಹಲವು ದಿನಗಳಿಂದ ನಡೆಯುತ್ತಲೇ ಇದೆ. ಇದೀಗ ಮಾಜಿ ಸಿಎಂ ಕುಮಾರಸ್ವಾಮಿ ಆಡಿರೋ ಒಂದು ಮಾತಿನಿಂದ ಈ ವರ್ಷಾಂತ್ಯದಲ್ಲೇ ಚುನಾವಣೆ ನಡೆಯುತ್ತೆ ಅನ್ನೋದಕ್ಕೆ ಪುಷ್ಟಿ ನೀಡಿದಂತಾಗಿದೆ. ಸುದ್ದಿಗೋಷ್ಠಿಯಲ್ಲಿ ಸರ್ಕಾರದ ವಿರುದ್ಧ ಟೀಕಿಸುತ್ತಾ ಮಾತನಾಡಿದ ಕುಮಾರಸ್ವಾಮಿ, ಇನ್ನು 3-4 ತಿಂಗಳಲ್ಲಿ ಚುನಾವಣೆ ಬರಬಹುದು, ಅದಕ್ಕಾಗಿ ಕ್ಯಾಬಿನೆಟ್ನಲ್ಲಿ ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳಲಾಗ್ತಿದೆ ಅಂತ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಇದು ಈ ತರಾತುರಿನಲ್ಲಿ ಏನು ಪ್ರಾರಂಭ ಮಾಡ್ಕೊಂಡಿದ್ದೀರಿ, ಇನ್ನೊಂದು 3-4 ತಿಂಗಳಿಗೆ ಚುನಾವಣೆ ಸಮೀಪಿಸತಕ್ಕಂಥ ಒಂದು ಪರಿಸ್ಥಿತಿಗಳಿಗೆ ನೀವು ಹೊರಟಿದ್ದೀರಿ ಅಂತಕ್ಕಂಥದ್ದನ್ನು ನಾನು ಇದರಿಂದ ಅರ್ಥೈಸ್ಕೊಂಡಿದ್ದೇನೆ. ಇದೇನು ಡೆವಲಪ್ಮೆಂಟ್ಗೋಸ್ಕರವಾಗಿ ಮಾಡ್ತಾ ಇರತಕ್ಕಂಥ ಇವತ್ತಿನ ಕ್ಯಾಬಿನೆಟ್ ತೀರ್ಮಾನಗಳಲ್ಲ, ಚುನಾವಣಾ ಪೂರ್ವದ ಕ್ಯಾಬಿನೆಟ್ ಡಿಸಿಷನ್ಗಳಿವೆಲ್ಲ. ಇವತ್ತೇನು ತರಾತುರಿಯಲ್ಲಿ ಹಲವಾರು ಸಬ್ಜೆಕ್ಟ್ಗಳನ್ನು ಇಟ್ಕೊಂಡಿದ್ದಾರೆ. ಅತ್ತ ಎಚ್ ಡಿ ಕೆ ವಿಧಾನಸಭಾ ಚುನಾವಣೆ ಬಗ್ಗೆ ಅಚ್ಚರಿಯ ಹೇಳಿಕೆ ನೀಡಿದ ಬೆನ್ನಲ್ಲೇ ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಕೂಡ ಅವಧಿಪೂರ್ವ ಚುನಾವಣೆ ಬಗ್ಗೆ ಮಾತನಾಡಿದ್ದಾರೆ. ಎಚ್ ಡಿ ಕೆ ಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿರೋ ಸಿಎಂ ಇಬ್ರಾಹಿಂ, ನವೆಂಬರ್ ಅಷ್ಟರಲ್ಲಿ ಚುನಾವಣೆ ಬರಬಹುದು, ಅದಕ್ಕಾಗಿ ನಾವು ಸಿದ್ಧತೆ ಮಾಡಿಕೊಳ್ಬೇಕಿದೆ ಅಂತ ಹೇಳಿದ್ರು. ನವೆಂಬರ್ ಅಷ್ಟೊತ್ತಿಗೆ ಪಾರ್ಲಿಮೆಂಟ್ ಅಸೆಂಬ್ಲಿ ಚುನಾವಣೆ ಬರುತ್ತೆ ಅನ್ನಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಗುಜರಾತ್ ಜೊತೆ ಎಲ್ಲ ಇದನ್ನು ಮಾಡಬೇಕು, ಮಹಾರಾಷ್ಟ್ರ ಮತ್ತು ಗುಜರಾತ್ ಕರ್ನಾಟಕ ಈ ಚುನಾವಣೆ ಮಾಡಬೇಕು ಅನ್ನಕ್ಕಂಥದ್ದು ಬಿ ಜೆ ಪಿ ಎಲ್ಲ. ಹಾಗಾಗಿ ಪಾಪ ಬೊಮ್ಮಾಯಿಗೆ ಕ್ಯಾಬಿನೆಟ್ ಅನ್ನು ವಿಸ್ತರಣೆ ಮಾಡತಕ್ಕಂಥದ್ದಕ್ಕೆ ಅವಕಾಶ ಕೊಡಲಿಲ್ಲ. ಒಟ್ಟಿನಲ್ಲಿ ರಾಜ್ಯ ವಿಧಾನಸಭಾ ಚುನಾವಣೆಗೆ 7-8 ತಿಂಗಳು ಬಾಕಿ ಇದೆ. ಆದರೆ ದಳಪತಿಗಳು ಈ ವರ್ಷದ ಅಂತ್ಯದಲ್ಲೇ ಚುನಾವಣೆ ನಡೆಯಲಿದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಈ ಮೂಲಕ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಹುಟ್ಟು ಹಾಕಿದ್ದಾರೆ. ನ್ಯೂಸ್ ಫಸ್ಟ್ ಬ್ಯೂರೋ.